ಶ್ರೀಮಾನ್ ವೆಂಕಟನಾಥಾರ್ ಕವಿತಾರ್ಕಿ ಕೇ ಸರಿಚಾರ್ಯ ವರ್ಯೋ ಮೇ ಸನ್ನಿಹತ್ತಾಂ ಸದಾ ನಿಗಮಾಂತ ಮಹಾದೇಶಿಕಾಯ ನಮಃ ಮಹಾದೇಶಿಕರ ದಯಾಶತಕ ಎಂಬ ಸ್ತೋತ್ರದ ಅರ್ಥಾನುಸಂಧಾನದಲ್ಲಿ ಇಪ್ಪತ್ತೊಂಬತ್ತನೆಯ ಶ್ಲೋಕ मयि तिष्ठति दुष्कृतां प्रधाने मितदोषानितरान् विचिन्वति त्वम् अपराधगणैरपूर्णकुक्षिः कमलाकान्तदये कथं भवित्री मयि तिष्ठति दुष्कृतां प्रधाने मितदोषान् इतरान् त्वं विचिन्वति अपराधगणैः अपूर्णकुक्षिः कमलाकान्तदये ಕಥಂ ಭವಿತ್ರಿ ಅನ್ನುವಂತಹ ಶ್ಲೋಕ ಕಮಲಾಕಾಂತ ದಯೆ ಅಂತ ಸಂಬೋಧನೆ ಶ್ರೀನಿವಾಸನ ದಯೆಯೇ ದುಷ್ಕೃತಾಂ ಪ್ರಧಾನೆ ಪಾಪಿಗಳಲ್ಲೆಲ್ಲ ಪ್ರಧಾನನಾದ ಮೊದಲಿಗನಾದ ಮಯಿ ತಿಷ್ಟತಿ ನಾನು ಇಲ್ಲಿರುವಾಗ ಮಿತ ದೋಷಾನೆ ಇತರಾನೆ ಅಲ್ಪಸ್ವಲ್ಪ ದೋಷಗಳುಳ್ಳಂತಹ ಇತರರನ್ನು ವಿಚಿನ್ವತಿ ತ್ವಂ ಹುಡುಕ್ತಾ ಇರುವಂತಹ ನೀನು ಅಪರಾಧ ಗಣೈಹಿ ಅಪರಾಧಗಳ ಸಮೂಹಗಳಿಂದ ಅಪೂರ್ಣ ಕುಕ್ಷಿಹಿ ತುಂಬದೇ ಇರುವಂತಹ ಹೊಟ್ಟೆಯುಳ್ಳವಳಾಗಿ ಕಥಂಭವಿತ್ರಿ ಹೇಗೆ ತಾನೇ ಜೀವಿಸಲು ಸಾಧ್ಯ ಅಂತ ದಯಾದೇವಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ದಯಾದೇವಿಯು ಚೇತನನ್ನು ಕುರಿತು ಹೇಳುತ್ತಾಳೆ ನೀನು ನನ್ನ ಪತಿಯಾದ ಶ್ರೀನಿವಾಸನಿಗೆ ಎದುರಾಳಿಯಾಗಿಬಿಟ್ರೆ ನೂರಾರು ಅಪರಾಧಿಗಳಿಂದ ಮತ್ತೆ ಮತ್ತೆ ದುಃಖ ಮಾಡ್ತಾ ಇದ್ದರೆ ಅವನಿಗೆ ನಾನು ನಿನಗೆ ಏನು ತಾನೇ ಮಾಡಲು ಸಾಧ್ಯ ನಿನ್ನನ್ನು ತಾನು ಹೇಗೆ ತಾನೇ ರಕ್ಷಿಸಬಲ್ಲೆ ಅಂತ ಹೇಳಿಬಿಟ್ಟು ಹೀಗೆ ಅವಳು ಆಕ್ಷೇಪಿಸಿದ್ರು ನಾವು ಹೇಳೋ ಉತ್ತರ ಇದು ನಾನು ದುಷ್ಕೃತ ಮಾಡಿರೋರಲ್ಲಿ ಅಗ್ರಗಣ್ಯನಾದವನು ಅದೇ ನನಗೆ ಅರ್ಹತೆ ನಿನ್ನ ರಕ್ಷಣೆಗೆ ಅದರಿಂದಲೇ ನೀನು ನನ್ನನ್ನು ರಕ್ಷಿಸಬೇಕು ನಾನು ನಿನ್ನ ರಕ್ಷಣೆಗೆ ಅತ್ಯುತ್ತಮ ನಾ ಆಗಿದ್ದೇನೆ ಈಗ ಅಪರಾಧಗಳಲ್ಲೂ ಅಪರಾಧಗಳು ಯಾರಲ್ಲಿ ಅತ್ಯಧಿಕವಾದಿಯೋ ಅವರು ತಾನೇ ದಯೆಗೆ ಹೆಚ್ಚು ಪಾತ್ರರು ಆದ್ದರಿಂದ ನನ್ನನ್ನು ಅಲಕ್ಷಿ ಮಾಡಿ ಕಡಿಮೆ ಪಾಪಗೊಳ್ಳವರನ್ನೆಲ್ಲ ಹುಡ್ಕೊಂಡು ಹೋಗೋದು ನಿನಗೆ ಸರಿಯೇ ಅಂತ ನಾವು ಕೇಳ್ತೀವಿ ಅಲ್ಲದೆ ಕಡಿಮೆ ದುಷ್ಕೃತಗಳನ್ನು ಮಾಡಿರೋರನ್ನ ರಕ್ಷಿಸಿದರೆ ನಿನಗೆ ವಿಧ ವಿಧವಾದ ಹೆಚ್ಚಿನ ವಿಚಿತ್ರವಾದ ಸೊಗಸಾದ ಆಹಾರ ಕೂಡ ಸಿಗೋದಿಲ್ಲ ಎಲ್ಲ ಪ್ರಾಣಿಗಳ ದುರಿತಗಳೇ ನಿನಗೆ ಅನ್ನ ದುರತೆಗಳು ಎಷ್ಟಿದೆಯೋ ಅಷ್ಟು ನಿನಗೆ ಅನ್ನವಾಗಿದೆ ಆಚಾರ್ಯರು ಇದನ್ನು ಹೇಳ್ತಾರೆ ಅನುತ್ತಮಂ ಪಾತ್ರಮಿದಂ ದಯಾಹ ಅಂತ ಹಾಗೆ ಅತ್ಯಂತ ಅಪೂರ್ವವಾದ ಲಾಭ ನಿನಗೆ ಆದ್ದರಿಂದ ನೀನೇ ನನ್ನನ್ನು ರಕ್ಷಿಸದಿದ್ದರೆ ನಿನಗೆ ಪುಷ್ಕಲವಾಗಿ ಅನ್ನ ಸಿಗೋದಿಲ್ಲ ಹೇಗೆ ತಾನೇ ಬದುಕ್ತೀಯಾ ನೀನು ಅಂತ ನಾವು ಪ್ರಶ್ನೆ ಮಾಡ್ತೀವಿ ಆಗೇನಾಗೋದು ಆಗುತ್ತೆ ಅಂತ ಹೇಳಿದ್ರೆ ನೀನೇ ದಯನೀಯಳಾಗುವೆ ನಾನು ನಿನ್ನ ಮೇಲೆ ದಯ ತೋರಬೇಕಾಗಿದೆ ಅಯ್ಯೋ ನೀನು ಹೇಗೆ ತಾನೇ ಬದುಕಿಸ್ತೀಯ ಬದುಕೊಳ್ತೀಯ ನಿನಗೆ ಹೊಟ್ಟೆ ತುಂಬೋದಿಲ್ವಲ್ಲ ಇತರರ ದುಷ್ಕೃತಗಳನ್ನು ನಾನು ಇರುವಾಗ ಇಲ್ಲಿ ಅಗ್ರಗಣ್ಯನಾಗಿ ದುಷ್ಕೃತಗಳಲ್ಲಿ ಮಾಡಿರೋರಲ್ಲಿ ನೀನು ಬೇರೆಯವ್ರನ್ನ ಹುಡ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ ನಾನು ನಿನ್ನ ಮೇಲೆ ದಯೆ ತೋರಬೇಕಾಗಿದೆ ಈಗ ಅಂತ ಪ್ರಾರ್ಥಿಸಿ ಅವರ ಅನುಗ್ರಹವನ್ನು ಬೇಡ್ತಾರೆ ಇಲ್ಲಿ ಸ್ವಾಮಿ ಬಹಳ ಸ್ವಾರಸ್ಯವಾಗಿ ಮೈತಿಷ್ಠತಿ ದುಷ್ಕೃತಾಂ ದುಷ್ಕೃತ ಪ್ರಧಾನೆ ಅಪರಾಧಿಗಳಲ್ಲಿ ಸಾರ್ವಭೌಮ ನಾನು ಇಲ್ಲಿದ್ದೀನಿ ನನ್ನ ರೂಪದಲ್ಲಿ ನಿನಗೆ ಪುಷ್ಕಲವಾದ ಆಹಾರ ನಿನ್ನೆದುರಿಗೆ ಸುಲಭವಾಗಿ ಇದೆ ಹೀಗಿರುವಾಗ ಮಿತದೋಷಾನೇ ಇತರಾನೇ ವಿಚಿನ್ವತೀತ್ವ ಅತಿ ಕಡಿಮೆ ಅಪರಾಧ ಮಾಡಿರೋವ್ರನ್ನ ರಕ್ಷಿಸಲು ಹುಡುಕ್ತಾ ಇದೆಯಲ್ಲ ನೀನು ಇನ್ನೂ ಇದು ಸರಿಯೇ ಇದು ಹೇಗೆ ಅಂದರೆ ಸಿದ್ಧಮನ್ನಂ ಪರಿತ್ಯಜ್ಯ ಭಿಕ್ಷಾ ಅಠತಿ ದುರ್ಮತಿ ಅಂತ ಹೇಳಿದಾಗೆ ಆ ನ್ಯಾಯ ಹೇಳಿದಾಗ ಆಗುತ್ತೆ ಇಲ್ಲಿ ಮುಂದೆ ಸಿದ್ಧವಾಗಿರುವ ಅನ್ನ ಬಿಟ್ಟುಬಿಟ್ಟು ಯಾರೋ ಭಿಕ್ಷೆ ಮಾಡಿಕೊಂಡು ತಗೊಂಡು ಬರೋಕ್ಕೆ ಹೋಗ್ತಾನಲ್ಲ ಹಾಗಿದೆ ಕಡಿಮೆಯಾದ ದೋಷಗಳನ್ನು ಹೊಂದಿರುವ ಮತ್ತಿರರನ್ನು ನೀನು ಹುಡುಕ್ತಾ ಇದ್ದರೆ ಏನಾಗುತ್ತೆ ಅಂತ ಹೇಳಿದರೆ ಅಪರಾಧ ಗಣೈಹಿ ಅಪೂರ್ಣ ಕುಕ್ಷಿಹಿ ಅಪರಾಧ ಗಣೈರ ಅಪೂರ್ಣ ಕುಕ್ಷಿ ನಿನ್ನ ಹೊಟ್ಟೆ ತುಂಬೋದೇ ಇಲ್ಲ ನನ್ನನ್ನು ನನ್ನಲ್ಲಿ ಆದರೂ ಗುಂಪು ಗುಂಪಾಗಿ ಅಪರಾಧಗಳಿದೆ ಇತರರಲ್ಲಿ ಹಾಗಿಲ್ಲ ಆದ್ದರಿಂದ ನಾನೇ ನಿನ್ನ ಉದರವನ್ನು ಪೂರ್ಣವಾಗಿ ತುಂಬುವಂತೆ ಅನ್ನ ಕೊಡ್ತೀನಿ ನಿನಗೆ ಇಲ್ಲದಿದ್ದರೆ ಎಲೆ ದಯಾದೇವಿಯೇ ನೀನು ಹೇಗೆ ತಾನೇ ಜೀವನ ಮಾಡ್ತೀಯೇ ಅನ್ನೋದನ್ನು ಕಮಲಾ ಕಾಂತದೆಯೇ ಕಥಂ ಭವಿತ್ರಿ ಅಂತ ಹೇಳ್ತಾರೆ ನಿನಗೇ ಲೋಪವಾಗುತ್ತೆ ಅಂತ ನಾನು ಶೋಕಿಸ್ತಾ ಇದ್ದೀನಿ ಯಾಕೆ ಅಂದರೆ ನಿನಗೆ ಹೊಟ್ಟೆ ತುಂಬದೇ ಹೋದರೆ ನನಗೆ ಬೇಸರವಾಗುತ್ತೆ ಶೋಕವಾಗುತ್ತೆ ನೀನು ಕಷ್ಟಪಟ್ಟು ಇತರರನ್ನ ಹುಡ್ಕೊಂಡು ಹೋಗ್ತಾ ಇದೆಯಲ್ಲ ನಾನು ಅಪರಾಧ ಮಾಡಿರೋರಲ್ಲಿ ಅಗ್ರಗಣ್ಯ ಇರುವಾಗ ವಿಧ ವಿಧವಾದ ಸೊಗಸಾದ ಆಹಾರ ನಿನಗೆ ಬೇಕಾದಷ್ಟು ನನ್ನಲ್ಲಿದೆ ಅದನ್ನು ಬಿಟ್ಟು ಬೇರೆಯವ್ರನ್ನ ಹುಡ್ಕೊಂಡು ಹೋದರೆ ಹೇಗೆ ತಾನೇ ನೀನು ಜೀವಿಸಬಲ್ಲೆ ಅಂತ ವಾದ ಮಾಡಿ ನನ್ನ ದೋಷಗಳೇ ಅತ್ಯಧಿಕವಾದುದು ಆದ್ದರಿಂದ ನಾನೇ ಎಲ್ಲರಿಗಿಂತ ಅತ್ಯಧಿಕವಾಗಿ ಅರ್ಹನಾಗಿದ್ದೇನೆ ರಕ್ಷಣೆಗೆ ಆದ್ದರಿಂದ ನೀನು ನನ್ನನ್ನೇ ರಕ್ಷಿಸಬೇಕು ಅಂತ ದಯಾದೇವಿಯನ್ನು ಪ್ರಾರ್ಥಿಸುವಂತಹ ಬಹಳ ಉತ್ತಮವಾದ ಒಂದು ಶ್ಲೋಕ ಇದು मई ष्ठति दुष्कृता प्रधाने मितदोषातरा विचिन्वतीपराधगण अपूर्णकुक्षि कमलाका कथम भवित्री मूव श्लोक अहमस्म्यपराधचक्रवर्ती करुणे व गुशु साभूमी विदुषी स्थितमीदी स्वयं वृषशलेर पाद ಅಹಮಸ್ ಅಪರಾಧಚಕ್ರವರ್ತಿ ಕರುಣೆ ತ್ವಂಚ ಗುಣೇಶು ಸಾಭೂಮಿ ವಿದೂಷೀ ಸ್ಥಿತಿ ಈದೃಶೀಂ ಸ್ವಯಂ ಮಾಂ ವೃಷಶೈಲೇಶ್ವರ ಪಾದಸಾತ್ಕುರು ತ್ ಕರುಣೆ ಎಲೆ ದಯಾೇ ಅಹಂ ಚಕ್ರವರ್ತಿ ನಾನು ಅಪರಾಧಿಗಳಿಗೆಲ್ಲ ಪ್ರಭುವಾಗಿದ್ದೇನೆ ಚಕ್ರವರ್ತಿಯಾಗಿದ್ದೇನೆ ಅಪರಾಧ ಚಕ್ರವರ್ತಿ ಅಸ್ಮಿ ತ್ವಂ ನೀನಾದರೂ ಗುಣೇಶು ಸಾರ್ವಭೌಮಿ ಕಲ್ಯಾಣ ಗುಣಗಳಿಗೆ ಚಕ್ರವರ್ತಿನಿ ಆಗಿದೆಯಾ ನೀನು ಈ ದೃಶೀಂ ಸ್ಥಿತಿಂ ವಿದುಷಿ ಇಂತಹ ನಮ್ಮ ಸ್ಥಿತಿಯನ್ನೆಲ್ಲ ಚೆನ್ನಾಗಿ ತಿಳಿದವಳಾದ ತ್ವಂ ನೀನು ಮಾಂ ಸ್ವಯಂ ವೃಷ ಶೈಲೇಶ್ವರ ಪಾದಸಾತ್ಕುರು ನೀನಾಗಿಯೇ ನನ್ನನ್ನು ಶ್ರೀನಿವಾಸನ ಪಾದಕಮಲವನ್ನು ಸೇವಿಸುವಂತೆ ಮಾಡು ಅಂತ ಪ್ರಾರ್ಥನೆ ದಯೆಯಿಂದ ಭಗವಂತನಿಗೆ ಆಗಬೇಕಾದ ಉಪಕಾರಗಳು ಹೇಳಲ್ಪಟ್ಟವು ಈ ದಶಕದಲ್ಲಿ ಅದರೊಡನೆ ದಯಾದೇವಿಯಿಂದ ನಮಗಾದ ಉಪಕಾರವನ್ನು ಸ್ತೋತ್ರ ಮಾಡಬೇಕಲ್ವೇ ಆದ್ದರಿಂದ ಈಗ ದಯೆಯಿಂದ ಭಗವಂತನಿಗಾದ ಉಪಕಾರವನ್ನು ಸೇರಿಸಿ ನಮಗಾದ ಉಪಕಾರವನ್ನು ಸ್ತುತಿಸುತ್ತಾ ಈ ದಶಕದ ಉಪಸಂಹಾರ ಮಾಡ್ತಾರೆ ದೇಶಿಕರು ನಮ್ಮನ್ನು ಪ್ರತಿಬಂಧಿಕನ್ನಾಗಿ ಮಾಡಿ ದಯೆಯ ಮೂಲಕ ವೆಂಕಟಾದ್ರಿಯ ಪ್ರವೇಶವನ್ನು ನಮಗೆ ಉಂಟು ಮಾಡ್ತಾಳೆ ದಯಾದೇವಿ ಎದುರಾಳಿ ಗೆಲ್ಲೋದು ಸಾಧ್ಯವಿಲ್ಲವಲ್ಲ ಇಲ್ಲಿ ಆದ್ದರಿಂದ ದಯೆಗೆ ಪ್ರತಿಪಕ್ಷಿಯಾದ ಚಕ್ರವರ್ತಿಯನ್ನು ಗೆದ್ದು ತನ್ನ ಭರ್ತಾವಿನ ಪಾದದಲ್ಲಿ ಸೇರಿಸ್ತಾಳೆ ದಯಾದೇವಿ ಎನ್ನುವಂತಹ ಒಂದು ಭಾವ ಇಲ್ಲಿ ಆಚಾರ್ಯರು ವ್ಯಾಖ್ಯಾನದಲ್ಲಿ ನಮಗೆ ತೋರಿಸ್ಕೊಡ್ತಾರೆ ಅಹಮಸ್ಮಿ ಅಪರಾಧ ಚಕ್ರವರ್ತಿ ಅಪರಾಧ ಚಕ್ರವರ್ತಿ ಎಂಬುದಕ್ಕೆ ಅನೇಕ ಅರ್ಥವಿಶೇಷಗಳನ್ನು ತಿಳಿಸ್ತಾರೆ ನಾನು ಅಪರಾಧ ಚಕ್ರಕ್ಕೆ ನಾಭಿ ಇರುವವನು ನನ್ನ ಆಧಾರದಲ್ಲಿಯೇ ಅಪರಾಧಗಳ ಚಕ್ರ ಸುತ್ತುತ್ತಾ ಇರುವುದು ನಾಭಿ ಚಕ್ರದ ಮಧ್ಯದಲ್ಲಿದೆ ಎಲ್ಲ ಕಾಲದಲ್ಲೂ ಅಪರಾಧಗಳ ಗಣದ ಮಧ್ಯದಲ್ಲೇ ನನ್ನ ವಾಸ ನಾನು ಅಲ್ಲೇ ಇದ್ದೀನಿ ಅನ್ನುವಂತಹ ಭಾವ ಹೀಗೆ ಅಪರಾಧಗಳ ಚಕ್ರವನ್ನು ನಾನೇ ತಿರುಗಿಸ್ತೇ ಇದ್ದೀನಿ ಅನ್ನುವಂತಹ ಒಂದು ಅರ್ಥ ಅಪರಾಧಗಳ ವ್ಯೂಹದ ಮಧ್ಯದಲ್ಲಿರುವವನು ಅಂತಲೂ ಒಂದು ಅರ್ಥವನ್ನು ಹೇಳಬಹುದು ಅದನ್ನು ಬಿಡಿಸ್ಕೊಂಡು ಹೊರಬೋ ಬರೋ ಉಪಾಯವೇ ನನಗೆ ತಿಳಿಯದೆ ಬಲವಾಗಿ ಈ ವ್ಯೂಹದಲ್ಲಿ ಸಿಕ್ಕಿ ಹಾಕೊಂಡ್ಬಿಟ್ಟಿದ್ದೇನೆ ಅಂತ ಒಂದರ್ಥ ಅಥವಾ ಚಕ್ರವರ್ತಿ ಎಂಬ ಶಬ್ದಕ್ಕೆ ಆಳೋನು ಮಹಾರಾಜ ಎಂಬ ಅರ್ಥದಿಂದ ಅಪರಾಧಗಳಿಗೆಲ್ಲ ನಾನೇ ಮಹಾಪ್ರಭುವಾಗಿದ್ದೇನೆ ಆದ್ದರಿಂದ ಅಪರಾಧ ಚಕ್ರವರ್ತಿ ಅಂತ ಅರ್ಥ ಮಾಡಬಹುದು ಹೀಗೆ ಅಪರಾಧ ಚಕ್ರವರ್ತಿ ನಾನು ಅನ್ನೋದರಿಂದ ಎಲ್ಲ ಅರ್ಥಗಳನ್ನು ಸೇರಿಸಿ ದಯಾದೇವಿಯಲ್ಲಿ ಪ್ರಾರ್ಥನೆ ಆದರೆ ದಯಾದೇವಿ ಎಂತಹವಳು ಅಂತ ಹೇಳಿದರೆ ಕರುಣೇತ್ವಂಚ ಗುಣೇಶು ಸಾರ್ವಭೌಮಿ ನೀನಾದರೂ ಗುಣಗಣ ಗಣಗಳಲ್ಲಿ ಅತ್ಯಂತ ಶ್ರೇಷ್ಠಳಾದವಳು ಜ್ಞಾನ ಶಕ್ತಿ ಮೊದಲಾದ ಗುಣಗಳ ಸಮೂಹ ಏನಿದೆಯೋ ಅದರಲ್ಲಿ ದಯಾದೇವಿಗೆ ಅತ್ಯುನ್ನತವಾದ ಸ್ಥಾನ ಅದನ್ನು ಮೊದಲೇ ಸ್ತೋತ್ರ ಮಾಡಿದರು ಆದ್ದರಿಂದ ಸಾರ್ವಭೌಮತ್ವ ನಿಮ್ಮ ನಮ್ಮಿಬ್ಬರಿಗೂ ಸಮಾನವಾಗಿದೆ ನೀನು ಸಾರ್ವಭೌಮಿ ನಾನು ಚಕ್ರವರ್ತಿ ನೀನಾದರೂ ಪ್ರಪತ್ತಿಯೋಗವನ್ನು ಸಾಧಿಸ್ತೀಯ ಅದರಿಂದಲೂ ಸಾರ್ವಭೌಮಿಯಾಗಿದೆಯಾ ಚಕ್ರವರ್ತಿ ಆದರ ನನ್ನನ್ನು ಗೆದ್ದುಬಿಟ್ರೆ ನೀನು ಎಲ್ಲರನ್ನೂ ಗೆದ್ದಂತೆ ಅದು ಪ್ರಧಾನ ಮಲ್ಲ ನಿಬರ್ಹಣ ನ್ಯಾಯ ಅಂತ ಹೇಳ್ತಾರೆ ಪ್ರಧಾನ ಮಲ್ಲನನ್ನು ಗೆದ್ದುಬಿಟ್ರೆ ಮಿಕ್ಕಿದ ಮಲ್ಲರನ್ನೆಲ್ಲ ಗೆದ್ದಂಗೆ ಎಲ್ಲರಿಗಿಂತ ಬಲಶಾಲಿಗಳಾದ ಚಾಣೂರ ಮುಷ್ಟಿಕರನ್ನು ಶ್ರೀಕೃಷ್ಣನು ಗೆದ್ದಾಗ ಇತರ ಮಲ್ಲರೆಲ್ಲ ಗೆದ್ದಂತೆಯೇ ಹಾಗೇ ಇದೆಲ್ಲವನ್ನೂ ತಿಳಿದಿರುವಂತಹ ನೀನು ಗುಣಗಳಲ್ಲಿ ಸಾರ್ವಭೌಮಿಯಾಗಿದೆಯಾ ನೀನು ಇದೆಲ್ಲ ನಾನು ಅಪರಾಧ ಚಕ್ರವರ್ತಿ ಅಂತ ತಿಳಿದಿದೆಯಾ ನೀನು ಇದೆಲ್ಲ ತಿಳಿದಿದೆಯಾ ವಿದುಷಿ ಸ್ಥಿತಿ ಈದೃಶಿಯಂ ಸ್ವಯಂ ಮಾಂ ಶೈಶಲೇಶ್ವರ ಪಾದಸಾತ್ ಕುರುತ್ವ ನನ್ನ ಅಸಂಖ್ಯಾತವಾದ ಅಪರಾಧಗಳನ್ನು ನೀನು ಗಮನಿಸಬೇಕು ಅದರ ಜೊತೆ ಎಲ್ಲ ಪಾಪಗಳಿಂದಲೂ ಚೇತನನ್ನು ನಾನು ರಕ್ಷಿಸುತ್ತೇನೆ ಅಂತ ಎ ಮಾಡಿರುವಂಥ ನಿನ್ನ ಪ್ರತಿಜ್ಞೆ ಅದನ್ನು ನೀನು ಗಮನಿಸಬೇಕು ಗುಣ ಸಮೂಹದಲ್ಲಿ ನಿನ್ನ ಶ್ರೇಷ್ಠತೆಯನ್ನು ನೀನು ಗಮನಿಸಬೇಕು ಈ ಮೂರು ವಿಷಯಗಳನ್ನು ನೀನು ಚೆನ್ನಾಗಿ ಗಮನಿಸಬೇಕು ಅಂತ ವಿದುಷಿ ಸ್ಥಿತಿ ಮೀದೃಶಿ ಮೀ ಸ್ಥಿತಿ ಏನು ಅಂದರೆ ನಾನು ಅಸಂಖ್ಯವಾದ ಅಪರಾಧಗಳನ್ನು ಮಾಡಿದ್ದೀನಿ ಅದು ನಿನಗೆ ತಿಳಿದಿದೆ ನೀನು ಪಾಪಗಳಿಂದ ಚೇತನನ್ನು ರಕ್ಷಿಸ್ತೀನಿ ಎನ್ನುವ ಪ್ರತಿಜ್ಞೆ ಮಾಡಿದೀಯಾ ಮತ್ತೆ ಎಲ್ಲ ಗುಣ ಸಮೂಹದಲ್ಲಿ ನೀನೇ ಶ್ರೇಷ್ಠಳಾಗಿದೆಯಾ ಈ ಮೂರನ್ನು ಗಮನಿಸಿ ಶ್ರೀನಿವಾಸನ ಚರಣಾರ್ವಿಂದಗಳಲ್ಲಿ ಪರಿಚರ್ಯ ಮಾಡುವುದರಲ್ಲಿಯೇ ರಸಿಕನಾಗುವ ಹಾಗೆ ನನ್ನನ್ನು ಅನುಗ್ರಹ ಮಾಡಬೇಕು ಅಂತ ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಇಬ್ಬರನ್ನು ಚಕ್ರವರ್ತಿ ಸಾರ್ವಭೌಮಿ ಅಂತ ಹೇಳಿ ಬಲಿಷ್ಠರಾದವರು ಮತ್ತೊಬ್ಬರನ್ನು ಜಯಿಸಿ ರಾಜತ್ವವನ್ನು ಕಳೆದು ಅದ್ವಿತೀಯ ಸಾರ್ವಭೌಮನಾಗುವಂತಹ ರೀತಿಯನ್ನು ಈ ಶ್ಲೋಕದಲ್ಲಿ ಸ್ವಾಮಿ ದೇಶಿಕನ ಸೂಚನೆ ಮಾಡಿ ದಯಾದೇವಿಯನ್ನು ಅನುಭವವಾಗಿ ಸ್ತುತಿಸುತ್ತಾರೆ ಚಕ್ರವರ್ತಿ ಆಯ ನನ್ನನ್ನು ಗೆದ್ದು ಸಾರ್ವಭೌಮಿಯಾದ ನೀನೇ ಈಗ ಅದ್ವಿತೀಯಗಳಾಗಿದೆಯೇ ಆದ್ದರಿಂದ ನೀನು ಹೀಗಿರುವ ನೀನು ನಿನ್ನ ಒಂದು ಗುಣ ಸಮೂಹದಲ್ಲಿರುವ ಶ್ರೇಷ್ಠತೆಯನ್ನು ನನ್ನ ಅಪರಾಧ ಚಕ್ರವರ್ತಿತ್ವವನ್ನು ನೋಡಿ ಎಲ್ಲರನ್ನೂ ನೀನು ರಕ್ಷಿಸ್ತೀನಿ ಎಲ್ಲರ ಪಾಪಗಳಿಂದಲೂ ಚೇತನಗಳನ್ನು ರಕ್ಷಣೆ ಮಾಡ್ತೀನಿ ಅಂತ ನೀನು ಪ್ರತಿಜ್ಞೆ ಮಾಡಿದೆಯಲ್ಲ ಅದನ್ನು ನೀನು ಎಲ್ಲ ತಿಳಿದವಳಾಗಿದೆಯಾ ವಿದುಷಿ ಸ್ಥಿತಿ ಮೀದೃಶಿ ನೀನೇ ಸ್ವಯಂ ಮಾಂ ಋಷ ಶೈಲೇಶ್ವರ ಪಾದಸಾತ್ಕುರು ನೀನೇ ಸ್ವಯಂ ನೀನೇ ನನ್ನನ್ನು ಕರೆದುಕೊಂಡು ಹೋಗಿ ಅವನ ಪಾದಗಳಲ್ಲಿ ನನ್ನನ್ನು ಸಮರ್ಪಣೆ ಮಾಡಿ ನನಗೆ ಅಲ್ಲಿ ಎಲ್ಲ ವಿಧವಾದ ಕೈಂಕರ್ಯಗಳು ಪ್ರಾಪ್ತವಾಗುವ ಹಾಗೆ ಅನುಗ್ರಹ ಮಾಡಬೇಕು ದಯಾದೇವಿ ಅಂತ ಅನುಭವವಾಗಿ ದಯಾದೇವಿಯನ್ನು ಇಲ್ಲಿ ಸ್ತೋತ್ರ ಮಾಡ್ತಾರೆ ಈ ಶ್ಲೋಕದಲ್ಲಿ ಅಹಮಸ್ಮ್ಯಪರಾಧ ಚಕ್ರವರ್ತಿ ಕರುಣೆ ತ್ವಂಚ ಗುಣೇಶು ಸಾರ್ವಭೌಮಿ ವಿದುಷಿ ಸ್ಥಿತಿಮೀದೃಶಿ ಸ್ವಯಂ ಮಾಂ ಅಂತ ಪಾಸಾತ್ಕುರು ಮುಂದಿನ ಶೀರ್ಷಿಕೆಯಲ್ಲಿ ಮುಂದಿನ ಎರಡು ಶ್ಲೋಕಗಳನ್ನು ಅನುಸಂಧನ ಮಾಡೋಣ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಜಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರುವೇ ನಮಃ ಶ್ರೀಮತೇ ನಿಗವಾಂತ ಮಹಾ ದೇಶಿಕಾಯ ನಮಃ